ಕರ್ನಾಟಕ ಲೋಕಾಯುಕ್ತ ಇದು ಒಂದು ಕಾಲದಲ್ಲಿ ಹೆಸರು ಕೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಇಡೀ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ರಾಜಕಾರಣಿಗಳು ಕೂಡ ಎದುರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು. ಜೊತೆಗೆ ಅಷ್ಟರ ಮಟ್ಟಿಗೆ ಕೆಲಸ ಮಾಡುವಂತಹ ಮೂಲಕ ಜನರಿಗೆ ಒಂದು ರೀತಿ ಭರವಸೆಯನ್ನು ಮೂಡಿಸಿದಂತಹ ಲೋಕಾಯುಕ್ತ ಸಂಸ್ಥೆ. ಅಂತಹ ಸಂಸ್ಥೆಯನ್ನು ಏಕಾಏಕಿ ಒಂದು ಕಡೆ ಅದರ ಪವರನ್ನು ಕಡಿಮೆ ಮಾಡುವಂತಹ ಕೆಲಸವನ್ನು ಇದೇ ರಾಜ್ಯ ಸರ್ಕಾರವು ಕೂಡ ಮಾಡಿತ್ತು. ಇದರ ನಡುವೆ ACB ಕೂಡ ಈಗಾಗಲೇ ರಚನೆ ಆಗಿತ್ತು. ಆದರೆ ACB ರಚನೆಯಾಗಿ ಇಲ್ಲಿ ತನಕ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜನರಿಗೂ ಕೂಡ ಬೇಸರ ಇದೆ. ಕೆಲವೊಂದಷ್ಟು ಮಂದಿ ರಾಜಕಾರಣಿಗಳು ಕೂಡ ಇದನ್ನು ಬೇಸರ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೂಡ ಇತ್ತೀಚೆಗೆ ಬೇಸರ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ಪುನಃ ACBಯನ್ನು ಮುಚ್ಚಾಕಿ ಕರ್ನಾಟಕ ಲೋಕಾಯುಕ್ತವನ್ನು ವಾಪಸ್ ತರಬೇಕು ಅನ್ನೋ ಒಂದು ಅಂಶವನ್ನು, ಅದಕ್ಕೆ ಇರುವಂತಹ ಎಂಟೈರ್ ಪವರನ್ನು ರಿಟರ್ನ್ ಕೊಡಬೇಕು ಅನ್ನೋ ಒಂದು ವಿಚಾರಗಳು ಈಗ ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಾಜಿ ಲೋಕಾಯುಕ್ತರಾಗಿದ್ದಂತಹ ಸಂತೋಷ್ ಹೆಗಡೆ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಈ ಒಂದು ಲೋಕಾಯುಕ್ತ ವಿಚಾರಕ್ಕೆ ಬರೋದಾದರೆ ಒಂದು ಘನತೆ ಇತ್ತು ಸರ್. ಹಿಂದೆ ಲೋಕಾಯುಕ್ತ ಅಂದರೆ ಒಂದು ಗೌರವ ಇತ್ತು, ಜನರಿಗೊಂದು ಭರವಸೆ ಇತ್ತು, ಭ್ರಷ್ಟಾಚಾರವನ್ನು ಕಡಿಮೆ ಮಾಡುತ್ತೆ, ಕರ್ನಾಟಕ ರಾಜ್ಯ ಉದ್ಧಾರ ಆಗುತ್ತೆ, ಈ ಪಾಯಿಂಟ್ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಲೋಕಾಯುಕ್ತ ಸಂಸ್ಥೆಗೆ ಇರುವಂತಹ ಪವರ್ ಎಲ್ಲ ಕಟ್ಟಾಗಿದೆ, ಈಗ ವಾಪಸ್ ಬೇಕು ಅನ್ನೋ ಪಾಯಿಂಟ್ ಬರ್ತಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರ ಸರ್? ನೋಡಿ, ಇದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಲೋಕಾಯುಕ್ತ ಸಂಸ್ಥೆಯ ಒಂದು ಹಿನ್ನೆಲೆ ಚರಿತ್ರೆ ಏನಂತ ತಿಳಿಸ್ಬೇಕಾಗ್ತದೆ. ಸುಮಾರು 70ನೇ ದಶಕದಲ್ಲಿ ಆಡಳಿತೆಯಲ್ಲಿ ಭಾಳಷ್ಟು ಅನ್ಯಾಯ ಆಗ್ತಾ ಇದೆ. ದುರಾಡಳಿತ ಅಂದರೆ ಭ್ರಷ್ಟಾಚಾರ ಮಾತ್ರವಲ್ಲ, ಆಡಳಿತೆಯಲ್ಲಿ ಕೂಡ ಅನ್ಯಾಯ ಆಗ್ತಾ ಇದೆ ಅನ್ನುವ ವಿಚಾರ ಭಾಳಷ್ಟು ಜನರಿಗೆ ತಿಳಿದಿತ್ತು. ಆ ಹಿನ್ನೆಲೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅನ್ನೋ ಒಂದು ಅಖಿಲ ಭಾರತ ಸಂಸ್ಥೆ ಸರ್ಕಾರಕ್ಕೆ ಒಂದು ವರದಿ ಕಳಿಸ್ತದೆ. ಅದು ತನ್ನ ವರದಿಯಲ್ಲಿ ಹೇಳ್ತದೆ, ಇವತ್ತಿನ ಆಡಳಿತೆಯ ಹಿನ್ನೆಲೆಯಲ್ಲಿ ಮತ್ತು ಇವತ್ತಿರುವಂಥ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಅದನ್ನು ನಿಯಂತ್ರಿಸಬೇಕಾದರೆ ಸರ್ಕಾರದಿಂದ ಸಾಧ್ಯವಿಲ್ಲ, ಅದಕ್ಕೆ ಒಂದು ಸ್ವತಂತ್ರವಾದ ಆಂಬುಡ್ಸ್ಮನ್ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ಸಲಹೆ ಕೊಡ್ತಾರೆ. ಅದು 70ನೇ ದಶಕದಲ್ಲಿ ಸಲಹೆ ಕೊಟ್ಟಿದ್ರು ಕೂಡ ಸುಮಾರು 80 ಕೊನೆಯವರೆಗೆ, ದಶಕದ ಕೊನೆಯವರೆಗೆ ಯಾವ ಸರ್ಕಾರ ಕೂಡ ಅದಕ್ಕೆ ಮನ್ನಣೆ ಕೊಟ್ಟಿರಲಿಲ್ಲ. 83ನೇ ಇಸವಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ರಾಜಕೀಯ ಬದಲಾವಣೆ ಬರ್ತದೆ. ಅವರು ಒಂದು ಕಾನೂನನ್ನು ಜಾರಿಗೆ ತರ್ತಾರೆ, ಲೋಕಾಯುಕ್ತ ಕಾನೂನು ಅನ್ನೋದನ್ನು. ಆ ಕಾನೂನಿನ ಇದರಲ್ಲಿ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಆಯಿತು. ಆದರೆ ಆ ಸಂಸ್ಥೆ ನಿಜವಾಗಲೂ ಕಾರ್ಯಾಚರಣೆಗೆ ಬಂದದ್ದು 86ನೇ ಇಸವಿಯಿಂದ, 83ರಲ್ಲಿ ಬಂತು, 86ರಲ್ಲಿ ಬಂತು ಸ್ಥಾಪನೆ ಆಯಿತು. ಅದು 86ರಿಂದ ಲೋಕಾಯುಕ್ತ ಸಂಸ್ಥೆ ಕೆಲಸ ಮಾಡಿ, ಅದಕ್ಕೆ ಇದ್ದದ್ದು ಎರಡು ಅಧಿಕಾರ. ಒಂದು, ಆಡಳಿತದಿಂದ ಜನರಿಗಾಗುವಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸುವುದು, ಅದನ್ನು ಗ್ರೀವೆನ್ಸ್ ರಿಡ್ರೆಸಲ್ ಅಂತ ಹೇಳ್ತಾರೆ. ಎರಡನೇದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವುದು. ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಹಕ್ಕನ್ನು ಬರೀ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಇನ್ಯಾರಿಗೂ ಆ ಅಧಿಕಾರ ಇಲ್ಲ. ಅದರಿಂದಾಗಿ ಆ ಕಾನೂನಿನ ಪ್ರಕಾರ ಪೊಲೀಸ್ ಒಂದು ಪೊಲೀಸ್ ಸಂಸ್ಥೆಯನ್ನು ಲೋಕಾಯುಕ್ತಕ್ಕೆ ಸೀಮಿತ ಮಾಡ್ತಾರೆ. ಅದು ಲೋಕಾಯುಕ್ತದ ಆಡಳಿತದ ಅಡ್ಮಿನಿಸ್ಟ್ರೇಟಿವ್ ಜ್ಯೂರಿಸ್ಡಿಕ್ಷನ್ನಲ್ಲಿ ಇದೆ, ಇವತ್ತು ಇತ್ತು ಅಟ್ಲೀಸ್ಟ್. ಆ ಸಂಸ್ಥೆ ಭಾಳ ಉತ್ತಮವಾದ ಕೆಲಸ ಮಾಡ್ತಾ ಇತ್ತು. ಲೋಕಾಯುಕ್ತದಲ್ಲಿ ಪೊಲೀಸ್ ಸಂಸ್ಥೆಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದರು, ಜನರಿಗೆಲ್ಲ ಗೊತ್ತಿದ್ದ ವಿಚಾರ. 2011ರಲ್ಲಿ ಲೋಕಾಯುಕ್ತ ಒಂದು ಗಣಿ ವರದಿಯನ್ನು ಕೊಟ್ಟಿತ್ತು. ಆ ಗಣಿ ವರದಿಯನ್ನು ಜಾರಿಗೆ ತಂದಿಲ್ಲ ಅಂತ ಅಂದು ವಿರೋಧ ಪಕ್ಷದಲ್ಲಿದ್ದಂಥ ಒಂದು ರಾಜಕೀಯ ಪಕ್ಷ ಒಂದು ಪ್ರತಿಭಟನೆಯಾಗಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾರೆ. ಅವರು ಅಧಿಕಾರದಲ್ಲಿರುವಂಥ ಪಕ್ಷ ಅದ ಮತ್ತು ಅದನ್ನು ಜಾರಿಗೆ ತರಲ್ಲ. ಆಮೇಲೆ ಪಕ್ಷದ ಬದಲಾವಣೆ ಆಗ್ತದೆ, ಆ ವಿರೋಧ ಪಕ್ಷದಲ್ಲಿದ್ದ ಪಕ್ಷ ಆಡಳಿತಕ್ಕೆ ಬರ್ತದೆ, ಅವರು ಅಧಿಕಾರಕ್ಕೆ ಬರ್ತಾರೆ. ಅವ್ರು ಬಂದ ಮೇಲೆ ಕೂಡ ಆ ವರದಿಯನ್ನು ಜಾರಿಗೆ ತಂದಿಲ್ಲ. ಇದು ಏನು ತೋರಿಸ್ಕೊಡ್ತಾ ಇದೆ ಅಂದರೆ, ಅವರು ಅಧಿಕಾರದಲ್ಲಿದ್ದಿರುವಾಗ ಭಾವನೆಗಳು ಏನು, ಮತ್ತೆ ಅಧಿಕಾರಕ್ಕೆ ಬಂದಾಗ ಏನಾಗ್ತದೆ ಅನ್ನೋ ತೋರಿಸ್ಕೊಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಸುಮಾರು 2016ರಲ್ಲಿ ಲೋಕಾಯುಕ್ತಕ್ಕಿದ್ದ ಇದೇ ಎರಡು ಅಧಿಕಾರದಲ್ಲಿ ಒಂದು ಅಧಿಕಾರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಅಧಿಕಾರವನ್ನು ಅಂದಿನ ಸರ್ಕಾರ ಲೋಕಾಯುಕ್ತದಿಂದ ಕಿತ್ಕೊಂಡು ACB ಅನ್ನೋ ಸಂಸ್ಥೆಗೆ ಕೊಡ್ತಾರೆ. ACB ಹೊಸ ಸಂಸ್ಥೆ ಏನಲ್ಲ, ಹಿಂದೆ ಕೂಡ ಅದು ಇತ್ತು. ವಿಜಿಲೆನ್ಸ್ ಕಮಿಷನ್ ಅನ್ನುವಾಗ ಎನ್ನೋ ಒಂದು ಸಂಸ್ಥೆ
ಇದ್ದಾಗ ಅದಕ್ಕೆ ಸಹಾಯಕ್ಕಾಗಿ ಅದು ಎಮ್ ಎಸ್ ಎಮ್ ಮಾಡ್ತಾ ಇದ್ದೆ. ಆದರೆ ಏನು ಕೆಲಸ ಆಗ್ತಾ ಇರಲಿಲ್ಲ, ಜನರಿಗೆ ಗೊತ್ತಿತ್ತು ಅದರಿಂದ ಏನು ನಡೀತಾ ಇಲ್ಲ ಅಂತ. ಅದರಿಂದ ಆ ಪೊಲೀಸ್ ಸಂಸ್ಥೆಯನ್ನು ಒಂದು ಬೇರೆಯೇ ಪೊಲೀಸ್ ಸಂಸ್ಥೆಯನ್ನು ಲೋಕಾಯುಕ್ತಕ್ಕೆ ಆಮೇಲೆ ಕೊಟ್ಟಿದ್ದರು, ಒಳ್ಳೆ ಕೆಲಸ ಆಗ್ತಾ ಇತ್ತು. ಅದನ್ನು ಇವಾಗ 2016 ವಾಪಸ್ ಪಡ್ಕೊಳ್ತಾರೆ ಅಧಿಕಾರವನ್ನು, ಮತ್ತು ACB ಸಂಸ್ಥೆಗೆ ಅದನ್ನು ಅಧಿಕಾರ ಕೊಡ್ತಾರೆ. ತದನಂತರ ನಾವು ನೋಡ್ತಾ ಇದ್ದೇವೆ ಏನಾಯಿತು, ಹಿಂದೆ ಏನಾಗಿತ್ತು, ಎಷ್ಟು ಜನ ಹಿರಿಯ ರಾಜಕಾರಣಿಗಳ ವಿರುದ್ಧ ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಎಲ್ಲ ಹಾಕಿದ್ರು, ಆರೋಪ ಪಟ್ಟಿ. ಅಂದರೆ ಇಡೀ ಈ ಒಂದು ಪ್ರಕರಣದಲ್ಲಿ ನಾವು ನೋಡಿದಂಥ ವೇಳೆ ಆಗ್ತಿದ್ದಂಥ ಬೆಳವಣಿಗೆಗಳು ನೋಡಿದರೆ ನೇರವಾಗಿ ರಾಜಕಾರಣಿಗಳನ್ನು ರಕ್ಷಣೆ ಮಾಡುವುದೇ ಈ ಒಂದು ವಾಪಸ್ ತೆಗೆಯುವಂಥ ಉದ್ದೇಶ ಇತ್ತು ಅನ್ನೋ ರೀತಿಯಲ್ಲಿ ಜನರಿಗೂ ಸಹಿತ ಅನ್ನಿಸ್ತಾ ಇತ್ತು ಆ ಸಂದರ್ಭದಲ್ಲಿ. ಅದಕ್ಕೆ ಎರಡು ಮಾತೇ ಇಲ್ಲ, ಅದನ್ನು ನಾನು ವಿವರವಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಬರೀ ರಾಜಕಾರಣಿಗಳು ಮಾತ್ರ ಅಲ್ಲ, ಅಧಿಕಾರಿಗಳಿಗೂ ಕೂಡ ಇಂಥ ಒಂದು ಬಲಿಷ್ಠವಾದ ಸಂಸ್ಥೆ ಬೇಡ. ಯಾಕಂದರೆ ಅದು ಅವರ ವಿರುದ್ಧ ವಿಚಾರಣೆ ಮಾಡೋದು, ಅದು ಸಾರ್ವಜನಿಕರ ವಿರುದ್ಧ ವಿಚಾರಣೆ ಮಾಡುವ ಸಂಸ್ಥೆ ಅಲ್ಲ. ಆದ್ದರಿಂದ ಆಡಳಿತದಲ್ಲಿ ಇರುವವರಿಗೆ ಅಂಥ ಒಂದು ಬಲಿಷ್ಠವಾದ ಸಂಸ್ಥೆ, ಆಡಳಿತ ಇದ್ದಂಥ ಪಕ್ಷಗಳನ್ನು ಮಾತ್ರ ಅಲ್ಲ, ವಿರೋಧ ಪಕ್ಷದವ್ರಿಗೆ ಬೇಡ. ಆದರೆ ಅಲ್ಲಿ ಇದ್ದಾಗ ನಾಟಕ ಬೇರೆಯೇ ಆಗ್ತಾ ಇತ್ತು. ಅಂದರೆ ಇಲ್ಲಿ ಇವಾಗ 2016 ಅದು ಅಧಿಕಾರವನ್ನು ಕಿತ್ಕೊಂಡು ಬಿಟ್ಟು ACB ಅನ್ನೋ ಸಂಸ್ಥೆಗೆ ಕೊಡ್ತಾರೆ. ಸರಿ, ACB ಸ್ಥಾಪನೆ ಆಗ್ತದೆ, ಸ್ಥಾಪನೆ ಅದು ಬರ್ತದೆ, ವಿರುದ್ಧಕ್ಕೆ ಭ್ರಷ್ಟಾಚಾರದ ವಿರುದ್ಧ ಕಾರ್ಯಕಲಾಪಗಳನ್ನು ನಡೆಸ್ತದೆ. ಆದರೆ ಏನು ಮಾಡಿದರು, ಹಿಂದೆ ಮುಖ್ಯಮಂತ್ರಿಗಳ ವಿರುದ್ಧ, ಮಂತ್ರಿಗಳ ವಿರುದ್ಧ, ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಭಾಳಷ್ಟು ಆರೋಪ ಪಟ್ಟಿಗಳನ್ನು ಲೋಕಾಯುಕ್ತ ಸಂಸ್ಥೆ ಹಾಕಿತ್ತು. ಅವರು ತದನಂತರ ಏನು ಮಾಡಿದರು, ಭಾಳಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಯಾವ ಹಂತದ ಅಧಿಕಾರಿಗಳ ಮೇಲೆ, ಬರೀ ವಿಲೇಜ್ ಅಕೌಂಟೆಂಟು, ತಹಶೀಲ್ದಾರರು, ಈ ದೊಡ್ಡ ಹುದ್ದೆ ಅಂದರೆ ACB ಎಸ್ಟೆಂಟ್ ಕಮಿಷನರ್ವರೆಗೆ ಹೋಗ್ತಾ ಇದ್ರು, ಅದು ಹೊರತು ಇನ್ನೇನು ಮಾಡ್ತಾ ಇಲ್ಲ. ಅಂದರೆ ಈಗ ಕೆಲವರು ಅಲಿಗೇಷನ್ ಮಾಡ್ತಾ ಇರ್ಬೇಕಾದ್ರೆ ಮೊನ್ನೆ ಜಡ್ ಸಾಹೇಬರು ಅದು ಹೇಳ್ತಾ ಇದ್ರು, ಅಂದರೆ ಬಾಲಂಗಚ್ಚಿಗಳನ್ನು ಮಾತ್ರ ಹಿಡಿತಿದ್ರೆ ನೀವು ದೊಡ್ಡ ದೊಡ್ಡ ತಿಮಿಂಗಿಗಳನ್ನು ಬಿಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಮಾಡ್ತಾ ಇದ್ದಾರೆ. ಅದು ನನ್ನ ಅನುಭವ ಕೂಡ ನಾನು ನೋಡ್ತಾ ಇರ್ತೇನೆ. ಅದರಿಂದ ಇವಾಗ ಆ ಹಿನ್ನೆಲೆಯಲ್ಲಿ ಇದು ಚರ್ಚೆಗೆ ಬಂದಿದೆ ಈ ವಿಚಾರ. ನನ್ನದೇ ಆದ ಇದೇನೆಂದರೆ, ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವುದು ಒಂದು ಸ್ವತಂತ್ರವಾದ ಸಂಸ್ಥೆಯಿಂದ ಆಗಬೇಕು. ಅದಕ್ಕೆ ಸೂಕ್ತವಾದ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ. ಯಾಕೆಂದರೆ ಅದು ಯಾರ ಕೈಯಡಿಯಲ್ಲಿ ಇರುವಂಥ ಒಂದು ಸಂಸ್ಥೆ ಅಲ್ಲ, ಅದೊಂದು ಸ್ವತಂತ್ರವಾದ ಸಂಸ್ಥೆ. ಅಲ್ಲಿ ಕೆಲಸ ಮಾಡೋರು ಕೂಡ ಅವರು ಆ ಸಂಸ್ಥೆ ಅಧೀನದಲ್ಲಿ ಇದ್ದಷ್ಟು ದಿವಸ ಸ್ವತಂತ್ರವಾಗಿ ಕೆಲಸ ಮಾಡ್ತಾರೆ, ಅದಕ್ಕೆ ಎರಡು ಮಾತು ಇಲ್ಲ ಅದರಲ್ಲಿ. ಇವತ್ತೇ ಆದರೆ ಇವತ್ತೇನಾಗಿದೆ, ACB ಅಂದರೆ ಏನು, ಅದೊಂದು ಪೊಲೀಸ್ನ ಭಾಗ, ಒಂದು ಭಾಗ. ಅದು ಹೋಮ್ ಮಿನಿಸ್ಟರ್ ಕೈ ಕೆಳಗಡೆ, ಅಥವಾ ಅದೇ ಪೊಲೀಸ್ ಅಧಿಕಾರಿ ಹಿರಿಯ ಅಧಿಕಾರಿಗಳ ಕೈ ಕೆಳಗಡೆ, ಅಥವಾ ಸರ್ಕಾರದ ಮುಖ್ಯಮಂತ್ರಿಗಳ ಕೈ ಕೆಳಗಡೆ ಕೆಲಸ ಮಾಡುವಂಥ ವ್ಯಕ್ತಿ. ಇದು ಇವತ್ತು ಸಾರ್ವಜನಿಕರಿಗೆ ತಿಳಿದಂಥ ವಿಚಾರ. ಯಾಕೆಂದರೆ ಹೈಕೋರ್ಟಲ್ಲಿ ಕೆಲವು ಘಟನೆಗಳು ನಡೆದವು, ಅದೆಲ್ಲ ಪೇಪರಲ್ಲಿ ಬಂದಿದೆ, ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಯಾವ ರೀತಿಯಲ್ಲಿ ACBಯಲ್ಲಿ ಕಾರ್ಯಾಚರಣೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಆ ಹಿನ್ನೆಲೆಯಲ್ಲಿ ನನಗನ್ನಿಸ್ತಾ ಇದೆ, ಇವತ್ತು ಭ್ರಷ್ಟಾಚಾರ ಆ ಮಟ್ಟಕ್ಕೆ ಹೋಗಿದೆ. ಇದನ್ನು ಒಂದು ನಿಯಂತ್ರಿಸಬೇಕಾದ್ರೆ ಸಂಪೂರ್ಣವಾಗಿ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ, ಆದರೆ ನಿಯಂತ್ರಿಸ್ಬೋದು. ಆ ಪ್ರಯತ್ನ ಮಾಡಬೇಕಾದ್ರೆ ಅದು ನನ್ನ ಅನಿಸಿಕೆಯಲ್ಲಿ ಲೋಕಾಯುಕ್ತ ಅಂತ ಒಂದು ಸ್ವತಂತ್ರ ಸಂಸ್ಥೆಯಿಂದ ಮಾತ್ರ ಸಾಧ್ಯವಿದೆ ಹೊರತು ಸರ್ಕಾರದ ಸಂಸ್ಥೆಗಳಿಂದ ಸಾಧ್ಯವಿಲ್ಲ. ಅದಕ್ಕೆ ಲೋಕಾಯುಕ್ತಕ್ಕೆ ಈ ಒಂದು ಅಧಿಕಾರವನ್ನು ವಾಪಸ್ ಕೊಡಬೇಕು. ACB ತನ್ನ ಕೆಲಸ ಮಾಡ್ಕೊಂಡು ಹೋಗಲಿ, ಬೇರೆ ಕೆಲಸ ಹಿಂದೆಗಿನ ಮಾಡ್ತಾ ಇದ್ರು, ಅದು ಬೇಕಾದರೆ ಮಾಡ್ಕೊಂಡು ಹೋಗಲಿ. ಆದರೆ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಅಧಿಕಾರವನ್ನು ಲೋಕಾಯುಕ್ತ ಸಂಸ್ಥೆಗೆ ಕೊಡಬೇಕನ್ನೋದು ನನ್ನ ವಿಚಾರ. ಸರ್, ಈ ಒಂದು ಮನವಿಯನ್ನು ಹೀಗೆ ನಿಮ್ಮ ಒತ್ತಾಯ ಇರೋದು ಒಂದು ಕಡೆ ಆಗ್ಬೋದು, ಮತ್ತು ಇವೆಲ್ಲ ಬೆಳವಣಿಗೆ ನಡುವೆ ಸರ್ಕಾರ ನಡ್ಕೊಳ್ತಿರುವಂಥ ರೀತಿಯೆಲ್ಲ ನೋಡಿದರೆ ಇದೆಲ್ಲ ಒಂದು ಕಡೆ ಏನು ಇಡೀ ಲೋಕಾಯುಕ್ತ ಸಂಸ್ಥೆಯನ್ನು ಉದ್ದೇಶಪೂರ್ವಕವಾಗಿ ಆ ಸಂದರ್ಭದಲ್ಲಿ ಕ್ಲೋಸ್ ಮಾಡಿದರು, ಒಂದು ಬಿಂಗನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು ಅಂತ ಇತ್ತು. ಆದರೆ ಈಗ ಪ್ರೆಸೆಂಟಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳಿಗೂ ಕೂಡ ಪರೋಕ್ಷವಾಗಿ ಬೆದರಿಕೆ ಹಾಕುವಂಥ ಕೆಲಸ ಆಗ್ತಿದೆ. ಅಂದರೆ ಈ ಕರಪ್ಷನ್ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ, ಕೇವಲ ಅಧಿಕಾರಿ ಮಟ್ಟಕ್ಕಿತ್ತು, ರಾಜಕಾರಣಿಗಳ ಮಟ್ಟಕ್ಕಿದ್ದು, ಈಗ ನ್ಯಾಯಮೂರ್ತಿಗಳಿಗೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಬಿಡದಿರುವಂತಹ ಪರಿಸ್ಥಿತಿಯನ್ನು ತಂದಿಡುವಂತಹ ಕೆಲಸ ಮಾಡ್ತಿದೆ ಅನ್ನುವಂಥದ್ದು. ಅದು ಸನ್ಮಾನ್ಯ ನ್ಯಾಯಮೂರ್ತಿಗಳ ವಿಚಾರ, ಅವರಿಗೆ ಬಂದ ಬೆದರಿಕೆ ವಿಚಾರ, ನನಗೇನು ಮಾಹಿತಿ ಇಲ್ಲ, ಅದರಿಂದಾಗಿ ಅದರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗಲ್ಲ. ನಂದು ವಿಚಾರ ಇಷ್ಟೇ, ಆ ಲೋಕಾಯುಕ್ತದಲ್ಲಿ 5 ಕೆಲಸ ಮಾಡಿದ ನಂತರ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಸರ್ಕಾರದಿಂದ ಸಾಧ್ಯವಿಲ್ಲ, ಅದನ್ನು ಒಂದು ಸ್ವತಂತ್ರವಾದ ಸಂಸ್ಥೆಗೆ ಒಪ್ಪಿಸಿದರೆ ಮಾತ್ರ ಸಾಧ್ಯವಿದೆ. ಆ ಸ್ವತಂತ್ರವಾದ ಸಂಸ್ಥೆ ನನ್ನ ಅನಿಸಿಕೆಯಲ್ಲಿ ಕರ್ನಾಟಕದಲ್ಲಂತೂ ಅದು ಲೋಕಾಯುಕ್ತನೇ ಸೂಕ್ತವಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಆಡಳಿತದಲ್ಲಿರುವವರಿಗೆ ಸ್ವಲ್ಪ ಹೆದರಿಕೆ ಇರಬೇಕಾದ್ರೆ ಅದರ ವಿಚಾರಣೆ ಅವ್ರ ಕೈಯಲ್ಲಿ ಕೊಟ್ಟರೆ ಪ್ರಯೋಜನ ಇಲ್ಲ. ಇನ್ನೊಂದು ಉದಾಹರಣೆ ಹೇಳ್ತೇನೆ.
ಈ ಲೋ ACB ಸಂಸ್ಥೆ ಸ್ಥಾಪನೆ ಆದಾಗ ಒಂದು ರಾಜಕೀಯ ಪಕ್ಷ ವಿರೋಧ ಪಕ್ಷದಲ್ಲಿತ್ತು. ಆದರೆ ನಾಯಕರು ಪಬ್ಲಿಕ್ ಆಗಿ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆಯಲ್ಲಿ ACBಯನ್ನು ಬರ್ಖಾಸ್ತು ಮಾಡಿಬಿಡ್ತೇವೆ ಅಂತಾರೆ. ಸ್ವಲ್ಪ ಸಮಯದಲ್ಲಿ ಅವರು ಅಧಿಕಾರಕ್ಕೆ ಬರ್ತಾರೆ. ಇವಾಗ ಅಧಿಕಾರಕ್ಕೆ ಬಂದು 24 ತಿಂಗಳಾಗ್ತದೆ, ಜಾಸ್ತಿನೇ ಆಯಿತು ಕಣ. ಅವ್ರು ಏನೂ ಮಾಡಿಲ್ಲ. ಕೇಳಿದ್ರೆ ಹೇಳಿದ್ರೆ ಅಂತ ನಿಮ್ಮ ಮಾಧ್ಯಮದವ್ರಿಗೆ, ಇಲ್ಲರಿ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ, ಒಳ್ಳೆ ಕೆಲಸ ಅಂದರೆ ನಮ್ಮ ಹತ್ರ ಬಂದಿಲ್ಲ ಅಂತ ಅಷ್ಟೇ ತಾನೇ. ಇದನ್ನು ಕಂಡಾಗ ಜನರು ಕೂಡ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಈ ಹಿಂದೆ ಲೋಕಾಯುಕ್ತದ ಸ್ಥಾಪನೆ ಆಗುವ ಮೊದಲು ಎಷ್ಟು ರಾಜಕಾರಣಿಗಳನ್ನು, ಅಧಿಕಾರಿಗಳನ್ನು, ಹಿರಿಯ ಅಧಿಕಾರಿಗಳನ್ನು ಪೊಲೀಸ್ ಸಂಸ್ಥೆಯವರು ವಿಚಾರಣೆ ಮಾಡಿದರು, ಎಲ್ಲರಿಗೂ ಗೊತ್ತಿದ್ದ ವಿಚಾರ. ತದನಂತರ ಲೋಕಾಯುಕ್ತ ಅಧಿಕಾರಕ್ಕೆ ಬಂದ ನಂತರ ಏನಾಯಿತು ತಿಳ್ಕೊಳ್ಳಿ. ಲೋಕಾಯುಕ್ತದಿಂದ ತೆಗೆದು ಇವಾಗ ACB ಕೊಟ್ಟು ತಿರ್ಗಾ ಹಿಂದಿನ ಪೊಸಿಷನ್ಗೆ ಹೋದ್ರಲ್ಲ. ಭ್ರಷ್ಟಾಚಾರ ಅಂದಿನಿಂದ ಇವತ್ತೆ ಕಮ್ಮಿ ಆಗಿಲ್ಲ, ಜಾಸ್ತಿನೇ ಆಗಿದೆ. ಅವರೊಳಗೇ ಮಾತುಕತೆ ಬರ್ತಾ ಇದ್ದಲ್ಲ ಪೇಪರಲ್ಲೆಲ್ಲ, ಒಬ್ಬರು ಹಿಂದಿನ ಸರ್ಕಾರ 40% ಸರ್ಕಾರ, ನಮ್ಮ ಕಾಲದಲ್ಲಿ ಬರೀ 10% ಅಂತಾರೆ. ಅಂದರೆ ನಮ್ಮೂರ ಕಡೆ ಒಂದು ಗಾದೆ ಇದೆ, ಆನೆ ಕದ್ರ ಕಳ್ಳ, ಅಡಿಕೆ ಕದ್ರ ಕಳ್ಳನೆ. ಆದರೆ ತಮ್ಮನ್ನು ರಕ್ಷಣೆ ಮಾಡೋದ್ರಲ್ಲಿ ಯಾವ ಇದಕ್ಕೂ ಹೆದರಿಕೆ ಇಲ್ಲ. ಏನು ಬೇಕಾದರೂ ಹೇಳ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾನು ಕಂಡಂಥ ಭ್ರಷ್ಟಾಚಾರ, ಅನ್ಯಾಯ, ಅದು ಕೂಡ ಬಡವರಿಗೆ ಆಗುವಂಥ ಅನ್ಯಾಯದ ಹಿನ್ನೆಲೆಯಲ್ಲಿ ಇದಕ್ಕೊಂದು ಸ್ವತಂತ್ರವಾದ ಸಂಸ್ಥೆ ಬೇಕು. ಯಾವ ಅಧಿಕಾರಿಯ ಕೈ ಕೆಳಗಡೆ ಕೆಲಸ ಮಾಡುವಂಥ ಸಂಸ್ಥೆ ಆಗಬಾರ್ದು. ಅವರನ್ನು ಒಂದು ಹುದ್ದೆಯಿಂದ ಇನ್ನೊಂದು ಹುದ್ದೆಗೆ ಟ್ರಾನ್ಸ್ಫರ್ ಮಾಡುವ, ವರ್ಗಾವಣೆ ಮಾಡುವ ಅಧಿಕಾರ ಕೂಡ ಅವರೇ ಇರಬಾರ್ದು. ಅದರಲ್ಲಿ ಅಂಥ ಸಂಸ್ಥೆ ಇವತ್ತು ಕರ್ನಾಟಕದಲ್ಲಿ ಲೋಕಾಯುಕ್ತ ಮಾತ್ರ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದಿಷ್ಟು ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂಥ ಸಂತೋಷ್ ಹೆಗಡೆಯವರು ಹೇಳ್ತಿರುವಂಥದ್ದು. ಈ ಒಂದು ಹೊಸದಾಗಿ ಚರ್ಚೆ ಉಟ್ಕೊಂಡಿರುವಂಥದ್ದು, ಮತ್ತು ACBಯನ್ನು ತೆಗೆದಿರ್ಬೋದು, ಮತ್ತು ವಾಪಸ್ ಲೋಕಾಯುಕ್ತಕ್ಕೆ ಪವರನ್ನು ಕೊಡಬೇಕು ಅನ್ನೋ ಪಾಯಿಂಟನ್ನು ಅವರು ಕೂಡ ಬೆಂಬಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಚರ್ಚೆಯ ಇಷ್ಟಕ್ಕೆ ಬರೀ ಚರ್ಚೆಯಾಗಿ ಉಳಿದಲೆ, ಮುಂದಿನ ದಿನಗಳಲ್ಲಿ ಇದನ್ನು ಲೋಕಾಯುಕ್ತಕ್ಕೆ ವಾಪಸ್ ತನ್ನ ಪವರನ್ನು ಕೊಟ್ಟು ಈ ಭ್ರಷ್ಟಾಚಾರವನ್ನು ರಾಜ್ಯದಲ್ಲಿ ಆಗ್ತಿರುವಂಥದ್ದನ್ನು ಕಡಿವಾಣ ಹಾಕುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು.